ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಕ್ಯಾಲಿಕಟ್ ತರಕಾರಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕಡಿಮೆಗೆ ತರಕಾರಿ ಎಲ್ಲ ಸಿಗುತ್ತೆ ಅಂತ ನಾನು ನಿಮ್ಗಿಂದು ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನಾವೀಗ ಕೊಯ್ಕೋಡ್ ರೀಚ್ ಆದ್ವಿ. ಇಲ್ಲಿಯೇ ತರಕಾರಿ ಮಾರ್ಕೆಟ್ ಇರೋದು. ಇಲ್ಲೆಲ್ಲ ಫ್ರೂಟ್ಸ್ ಮತ್ತೆ ತರಕಾರಿ ಎಲ್ಲಾನು ಇದೆ. ಫ್ರೂಟ್ಸ್ ಮತ್ತೆ ತರಕಾರಿ ಎಲ್ಲಾನು ಕಡಿಮೆ ರೇಟಿಗೆ ಸಿಗುತ್ತೆ. ಇಲ್ಲಿ ನಾವು ಕ್ಯಾರೆಟ್ ತೆಕ್ಕೊಳ್ತಾ ಇದ್ದೇವೆ. ಇಲ್ಲಿ ನಾವು ನೀರುಳ್ಳಿ ತೆಕ್ಕೊಳ್ತಾ ಇದ್ದೇವೆ. ಇಲ್ಲಿ ನಾವು ಟೊಮೆಟೊ ಮತ್ತು ಹಸಿಮೆಣಸು ತೆಕ್ಕೊಳ್ತಾ ಇದ್ದೇವೆ. ಬೀಟ್ರೂಟ್ ಮತ್ತು ಸೋರೆಕಾಯಿ ತೆಕ್ಕೊಳ್ಳೆಕಾಯಿ ತೆಕ್ಕೊಳ್ತಾ ಇದ್ದೇವೆ. ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ತೆಕ್ಕೊಳ್ತಾ ಇದ್ದೇವೆ. ಫ್ರೂಟ್ಸ್ ಕೂಡ ಕಡಿಮೆ ರೇಟಿಗೆ ಸಿಗುತ್ತೆ. ನಾವು ಹೋಗಿರುವಾಗ ಚೂರು ರೇಟ್ ಹೆಚ್ಚಿತ್ತು, ಅಲ್ಲದೆ ಹೋದ್ರೆ ತುಂಬಾನೇ ಕಡಿಮೆ ಸಿಗುತ್ತೆ. ಮತ್ತು ಫ್ರೂಟ್ಸ್ ಎಲ್ಲ ತೆಕ್ಕೊಂಡಾಯ್ತು. ಇನ್ನು ನಾವು ಮನೆಗೆ ಹೋಗ್ತಾ ಇದ್ದೇವೆ. ನಾನು ಏನೆಲ್ಲ ತರಕಾರಿ ಮಾರ್ಕೆಟ್ ಅಲ್ಲಿ ತರಕಾರಿ ತೆಕ್ಕೊಂಡಿದ್ದೇನೆ ಅಂತ ತೋರಿಸ್ತಾ ಇದ್ದೇನೆ. 2 ಕಿಲೋ ಈರುಳ್ಳಿ ತೆಕ್ಕೊಂಡಿದ್ದೇವೆ, ಇದಕ್ಕೆ 30 ರೂಪಾಯಿ. 1 ಕಿಲೋ ಕ್ಯಾರೆಟ್ ತೆಕ್ಕೊಂಡಿದ್ದೇವೆ, ಇದಕ್ಕೆ 20 ರೂಪಾಯಿ. 1.5 ಕಿಲೋ ಟೊಮೆಟೊ ತೆಕ್ಕೊಂಡಿದ್ದೇವೆ, ಇದಕ್ಕೂ 20 ರೂಪಾಯಿ. 1 ಕ್ಯಾಬೇಜ್ ತೆಕ್ಕೊಂಡಿದ್ದೇವೆ, ಇದಕ್ಕೆ 10 ರೂಪಾಯಿ. 1/2 ಕಿಲೋ ಹಸಿಮೆಣಸಿಗೆ 10 ರೂಪಾಯಿ. 10 ನಿಂಬೆಹಣ್ಣು ತೆಕ್ಕೊಂಡಿದ್ದೇವೆ, ಇದಕ್ಕೂ 10 ರೂಪಾಯಿ. 1 ಕಿಲೋ ಅವಷ್ಟು ಬೀಟ್ರೂಟ್ ತೆಕ್ಕೊಂಡಿದ್ದೇವೆ, ಇದಕ್ಕೆ 20 ರೂಪಾಯಿ. 1 ಕಿಲೋ ಅವಷ್ಟು ಸೋರೆಕಾಯಿಗೆ 20 ರೂಪಾಯಿ. 1 ಕಿಲೋ ಅವಷ್ಟು ಹೀರೆಕಾಯಿಗೂ ಕೂಡ 20 ರೂಪಾಯಿ. 10 ರೂಪಾಯಿಗೆ ಇಷ್ಟು ಕೊತ್ತಂಬರಿ ಸೊಪ್ಪು ಸಿಕ್ಕಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಮಾಡಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.